ಭಾಷಿ ಕೇಂಬುಕೆ ಎಲ್ಹಾರು ಸಿಕ್ಕಾಯಿ ಭಾಷಿ ನಾ ಹೇಳುಕೆ ನೆನ್ಪಿತ್ತ ರಾಶಿ ಹುಟ್ಟಿ ಬೆಳೆದೂರು ಸುಟ್ಟು ಹೋಗ ನಮ್ ದಾಟಿ ಎಲ್ರಿಗೂ ನಮಸ್ಕಾರ ಕುಂದಾಪುರ ಭಾಷಾ ವೃತ್ತ ಅಂತ ಸಿಬ್ಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೆ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಎಲ್ರಿಗೂ ಅಡ್ಡಬಿದ್ದಿ ಕಳೆದ ವಾರ ಈ ಶಿವರಾತ್ರಿ ಸಂಭ್ರಮ ಎಲ್ಲ ಕಡೆ ಆಯಿತು ಇಲ್ಲಿ ಕುಂದಾಪುರ ಬದಿಯಲ್ಲಿ ಶಿವರಾತ್ರಿ ಬಂದರೆ ಒಂದು ಹೊಸ ಸಂಪ್ರದಾಯ ಬೆಳೀತು ಅಂದರೆ ಅದು ಹಣಪು ಸುಡೋದು ಅಂಥೇಳಿ ಹಣಪು ಸುಡೋದು ಈ ನಾವು ಚಿಕ್ಕಂದಲ್ಲಿ ಇಪ್ಪತ್ತಿಗೆಲ್ಲ ಹಣಪು ಸುಡಬೋದು ಏಗಳಿಗೆ ಏಗಳಿಗೆ ಅಂತ ನಾವು ಕಾಯ್ತಾ ಇತ್ತು ಮನೆ ಮನೆಯಿಂದ ಒಂದೊಂದು ಹುಲ್ಲಿನ ಸೂಡಿ ತಕ್ಕ ಬಂದು ಒಂದು ರಾಶಿ ಇಟ್ಟು ಅದಕ್ಕೆಲ್ಲ ನಿಯಮ ಇತ್ತು ಅದೆಲ್ಲ ಒಂದು ರಾಶಿ ಹಾಕ್ಕೊಂಡು ಕಾಮದಹನ ಅಂತ ಒಂದು ಹೋಳಿಯಲ್ಲಿ ನಾವು ಕಾಮದಹನ ಅದು ಆಚೆ ಹೋಳಿಯಲ್ಲಿ ಬಂದು ಈ ಕಡೆ ಶಿವರಾತ್ರಿಯಲ್ಲಿ ಒಂದು ಕಾಮದಹನ ಅಂತ ಒಂದು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಮಧುವನದ ಶಿವರಾಮ್ ಅವರು ಭಾಳ ಪ್ರೀತಿಯಿಂದ ನಮಗೊಂದು ವಿಡಿಯೋನ ಕಳಿಸ್ಕೊಟ್ಟಿರು ಭಾಳ ಚೆಂದ ಇತ್ತು ಭಾಳ ಖುಷಿಯಾಯಿತು ಅಂದರೆ ನಮ್ಮ ಸಂಪ್ರದಾಯಗಳನ್ನು ದಾಖಲೀಕರಣ ಮಾಡೋಕ್ಕೆ ನಿಮ್ಮ ನೆರವು ತುಂಬ ನಮಗೆ ಸಂತೋಷವನ್ನು ಮತ್ತು ನಿಮಗೆ ನಾವು ಧನ್ಯವಾದವನ್ನು ಹೇಳ್ತಾ ಇತ್ತು ಇದೇ ರೀತಿಯಲ್ಲಿ ನೀವು ಎಲ್ಲಾದರೂ ಹಿಂಗಿನೆಲ್ಲ ಇಂಥ ಸಂಪ್ರದಾಯಗಳ ಕುಂದಾಪುರ ಬದಿ ಇರುವಂಥ ವಿಶಿಷ್ಟ ಸಂಪ್ರದಾಯಗಳದಾದರೂ ನಿಮಗೆ ಗಮನಕ್ಕೆ ಬಂದರೆ ನೀವಂತಲ್ಲ ಯಾರಿಗಾದರೂ ಒಂದು ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ತಗೊಂಡು ಬಂದರೆ ನಾವು ಅದನ್ನು ಹೀಗೆ ಸಂಗ್ರಹ ಮಾಡಿ ಕೆಲವೆಲ್ಲ ಹಾಗೆ ಇಡುತ್ತೆ ಕೆಲವೆಲ್ಲ ನಾವು ಪ್ರಸಾರ ಮಾಡ್ತಾ ಇತ್ತು ನಾನು ಕಳೆದ ಒಂದು ಎರಡು ವಾರಗಳಿಂದ ಈ ಕತೆ ಬಗ್ಗೆ ನಾನು ಮಾತಾಡ್ತಾ ಇತ್ತು ಈ ಕತೆಗಳಲ್ಲಿ ಕುಂದಾಪುರ ಭಾಷೆ ಭಾಗದಲ್ಲಿರುವ ಕತೆಗಳಲ್ಲಿ ಎಷ್ಟೋ ಒಂದು ದೊಡ್ಡ ದೊಡ್ಡ ಸಂದೇಶಗಳಿರುತ್ತೆ ಒಂದ್ಸಲ ಒಬ್ಬ ಮಾವತಾಯಿ ಇದ್ದಂಬ್ರು ಅವನಿಗೊಂದು ಆನೆ ಇತ್ತಂಬ್ರು ಅವ ದಿನ ಆನಿನ ಸ್ನಾನ ಮಾಡೋಕ್ಕೆ ಹೊಳೆ ಹತ್ರ ಕರ್ಕೊಂಡು ಹೋಗ್ಬೋದು ಸರಿ ಆನೆಗೆ ಒಂದು ಲಾಯಿಕ್ ಮಾಡಿ ಸ್ನಾನ ಮಾಡ್ದ ಈ ಸ್ನಾನ ಮಾಡಿ ಅದು ಮ್ಯಾಲೆ ಬಪ್ಪತ್ತಿಗೆ ಮಣ್ಣು ಹಾಕಂಬ್ದಂಬ್ರು ಸೊಂಡಲಾಗಿ ಮಣ್ಣು ತಗೊಂಬ್ರು ಮಣ್ಣನ್ನು ಮ್ಯಾಲೆ ಮೈ ಮೇಲೆ ಹಾಕಂಬ್ದಂಬ್ರು ಇವು ಪುನಃ ಹೋದ್ನಂಬ್ರು ಪುನಃ ಹೋಯ್ ಅದನ್ನು ಪುನಃ ಸ್ನಾನ ಮಾಡಿಸಿ ಪುನಃ ಲಾಯ್ಕ್ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಮೈಕೈಲ ತಿಕ್ಕೊಂಡು ತಿಕ್ಕಿ ತಿಕ್ಕಿ ಎಲ್ಲ ಪುನಃ ಸ್ನಾನ ಮಾಡ್ದ ಪುನಃ ಮ್ಯಾಲೆ ಕರ್ಕೊಂಡು ಬಂದ ಪುನಃ ಮ್ಯಾಲೆ ಕರ್ಕೊಪ್ಪತ್ತಿಗೆ ಮಣ್ಣು ಕಂಡದ ತಡ ಇದು ಸೋಣ್ಲಲ್ಲ ಮಣ್ಣನ್ನು ತಗೊಂಡು ಮೈ ಮೇಲೆ ಪುನಃ ಹಾಕಂತಂಬ್ರು ಇದೆಂಥ ಕಿಚ್ಚಿಡ್ದು ಹೋಪಕ್ಕೆ ಮಾರ ಬರೀ ಕರ್ಕೇರಿ ಆನಿದ್ದ ಅಂತೇಳಿ ಪುನಃ ಒಂದು ಸಲ ಪುನಃ ಎಲ್ಲ ಚಂದ ಮಾಡಿ ಪುನಃ ಸ್ನಾನ ಮಾಡಿ ಆ ಮಣ್ಣೆಲ್ಲ ತೆಗೆದು ನೀರೆಲ್ಲ ಹಾಕಿ ಹಾರಿಸಿ ಗೀರಿಸಿ ಎಲ್ಲ ಮಾಡಿ ಚಂದ ಮಾಡಿ ಪುನಃ ಸ್ನಾನ ಮಾಡ್ಕೊಂಡು ಮ್ಯಾಲೆ ತಗ ಬಂದಂಬ್ರು ಅಲ್ಲ ಮಾರೆ ಪುನಃ ಆನೆ ಹಾಗೆ ಮಾಡ್ತಂಬ್ರು ಪುನಃ ಮೈ ಮೇಲೆಲ್ಲ ಮಣ್ಣು ಹಾಕೊಂಡಂಬ್ರು ಇದಕ್ಕೆ ಎಂತ ಮಾಡಿದೆ ಅವನಿಗೆ ಯೋಚನೆ ಮಾಡಿ ಹೆಂಚು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಕಡೆ ಒಂದು ಆಲೋಚನೆ ಮಾಡಿದಂಬ್ರವ ಎಂತ ಮಾಡೋದು ಮಾರ್ರೆ ಅಲ್ಲಿ ಅಚ್ಚಾರ ಒಬ್ರು ಇದ್ರಂಬ್ರು ಇದು ಎಂತ ಮಾರ್ರೆ ಇದು ಎಂತ ನಾನು ಸ್ನಾನ ಮಾಡಿದ್ರು ಮತ್ತು ಪುನಃ ಈ ಆನೆ ಮೈ ಮೇಲೆ ಮಣ್ಣು ಎರ್ಚ್ಕೊಂತ ಹಾಕ್ಕೊಳ್ತಲ್ಲ ಎಂತ ಮಾಡೋದು ಅಂತೇಳ ಎಂತಾರು ಅದ್ರಿಗೆ ಸೋಣ್ಲಿ ಕೊಟ್ಬಿಡಿ ಸ್ನಾನ ಅಂದ್ಕೊಳ್ಳೆ ಹೇಳಿ ನಂಬರು ಸರಿ ಇವ ಎಂತ ಮಾಡಿನಂಬ್ರು ಸ್ನಾನ ಮಾಡಿ ಲೈಕ್ ಮಾಡಿ ಸ್ನಾನ ಮಾಡಿನಂಬ್ರು ಎಲ್ಲ ಆದಮೇಲೆ ಅದು ಸೋಣ್ಲಿಗೆ ಒಂದು ಮರದ ತುಂಡು ಕೊಟ್ಬಿಟ್ನಂಬ್ರು ಮರದ ತುಂಡು ಕೊಟ್ಟದೇ ಕೊಟ್ಟದ್ದು ಅದು ಲಾಯ್ಕ್ ಮಾಡಿ ಅದನ್ನು ಸೋಣ್ಲಾಗೆ ಮಾಡಿ ಸೋಣ್ಲಾಗೆ ಆಟ ಆಡಿಸ್ತಾ ಆಟ ಆಡಿಸ್ತಾ ಹಾಂಚಿಗೆ ಈ ಬದಿಗೆಲ್ಲ ಆಡ್ಕೊಂಡು ಮ್ಯಾಲೆ ಬಂತಂಬ್ರು ಮತ್ತು ಮಣ್ಣು ಹಾಕೊಂಡಿಲ್ಲ ಅಂಬ್ರು ಅಂದರೆ ಈ ಕತೆ ನಾನು ಕಡಿಕೊಂಡೆ ಅದ್ರ ಇದರಲ್ಲಿ ಎಂತ ಇತ್ತು ಅಂತ ನಾನು ಕೇಂದ್ರಪತಿಗೆ ಅವ್ರು ಹೇಳಿದ್ದ ನಾವು ಸಮಯ ಇಲ್ಲ ಸಮಯ ಇಲ್ಲ ಈ ಯುವ ಜನಾಂಗದ ಬಗ್ಗೆ ನಾವು ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಅಂತ ಹೇಳ್ತ ಅವ್ರು ನಾವು ಎಷ್ಟು ಅವಕಾಶ ಕೊಟ್ಟಿತ್ತು ಅವರೊಂದು ಕೆಟ್ಟ ಯೋಚನೆ ಅಥವಾ ಅವರು ಸುಮ್ಮನೆ ಕೂಕಂಬತ್ತಿಗೆ ಅವರಿಗೆ ಬೇರೆ ಬೇರೆ ಕೆಟ್ಟ ಯೋಚನೆ ಬರುತ್ತೆ ಅದ್ರ ಬದಲು ಅವರಿಗೊಂದು ಒಳ್ಳೆಯ ಅವಕಾಶ ಇರುವಂಥದ್ದು ಒಂದು ಒಳ್ಳೆಯ ಸಾಧ್ಯತೆ ಬಗ್ಗೆ ಇರ್ಬೋದು ಅಥವಾ ಬೇರೆ ಅಂತ ಇಪ್ಪು ಸಾಕು ಅದೆಲ್ಲ ಒಂದು ರೀತಿಯಲ್ಲಿ ಕೊಟ್ಟರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಹಾಗಾಗಿ ಅವರ ಮನಸ್ಸುಗಳನ್ನು ಒಳ್ಳೆಯ ಕೆಲಸ ಕಡೆಗೆ ನಾವು ತಿರುಗಿಸ್ಬಿಟ್ರೆ ಆಗ ನಮ್ಮ ಯುವ ಜನಾಂಗ ಹಾಳಾತಿಲ್ಲ ಅವ್ರಿಗೇನಾದರೂ ಕೆಲಸ ಕೊಡ್ಕ ಎಷ್ಟೋ ಬಾರಿ ಕೆಲಸ ಇದ್ದಲ್ಲಿ ನಾವು ಕೆಟ್ಟ ಕೆಟ್ಟ ಯೋಚನೆ ಮಾಡುತ್ತಲ್ಲ ಅದು ಮನಸ್ಸು ಒಂದು ರೀತಿಯಲ್ಲಿ ಖಾಲಿ ಖಾಲಿ ಇದ್ಕೊಂಡು ಬ್ಯಾಡ್ದಿದ್ದೇ ಯೋಚನೆ ಮಾಡುತ್ತಂಬ್ರು ಹಾಗೆ ಮನಸ್ಸಿಗೆ ಎಂಥಾರು ಒಂದು ಕೆಲಸ ಇದ್ದರೆ ಒಂದು ಚಟುವಟಿಕೆ ಇದ್ದರೆ ಏನಾದರೂ ಒಂದು ಅದು ಈ ರೀತಿ ಯೋಚನೆ ಮಾಡೋಕ್ಕೆ ಪುರುಸೊತ್ತು ಸಿಗೋದಿಲ್ಲ ಕೆಟ್ಟ ಇನ್ನೊಬ್ಬರ ಬಗ್ಗೆ ಕೆಟ್ಟ ಯೋಚನೆ ಆಗಲಿ ಅವ್ರಿಗೆ ಪುರುಸೊತ್ತು ಸಿಗೋದಿಲ್ಲ ಇನ್ನೊಂದು ನಂಗೆ ನೆನಪದ ಕತೆ ಅಂತ ಹೇಳಿದ್ರೆ ಒಬ್ಬ ದಾರಿಲಿ ಬತ್ತ ಇದ್ದಂಬ್ರು ದಾರಿಲಿ ಬತ್ತ ಇಪ್ಪತ್ತಿಗೆ ಒಂದು ಅಜ್ಜಿ ಮನೆ ಹೊರಗಡೆ ಬಂದು ಹುಡುಕ್ತಾ ಇದ್ಲಂಬ್ರು ಅವ್ಕೆ ನಮ್ಮ ರಜೆ ನೀ ಎಂತ ಹುಡುಕ್ತಾ ಇದ್ದೆ ನನ್ನ ವಸ್ತು ಒಂದು ಕಳೆದು ಹೋಯ್ತು ಮಗ
ನಾನು ಅದಕ್ಕೆ ಹುಡುಕ್ತಾ ಇದ್ದೆ ಹೌದಾ ಅವ ಹುಡುಕು ಶುರು ಮಾಡಲ್ಲ ಅಜ್ಜಿ ಎಲ್ಲಿ ಕಳೆದೋದೆ ಇಲ್ಲ ಕೇಳಣ ಮರೆ ಕಳೆದೋದ ಮನೆ ಒಳಗೆ ಹಾಂ ಅಲ್ಲ ಇದೆಂತ ಮಾರ್ರೆ ಮನೆ ಒಳಗೆ ಕಳೆದೋಯ್ದು ಇಲ್ಲಿ ಹುಡುಕುದಮ್ಮ ಅಲ್ಲ ಇದೆಂತ ಅಜ್ಜಿ ಅಲ್ಲಿ ಹುಡುಕಲ್ಲ ಅಲ್ಲ ಮನೆ ಒಳಗೆ ಕತ್ಲು ಇತ್ತು ಇಲ್ಲಿ ಸ್ವಲ್ಪ ದೀಪ ಬೆಳಕಿತ್ತು ಅದಕ್ಕೆ ನಾನು ಇಲ್ಲಿ ಬಂದು ಹುಡುಕ್ತಾ ಇದ್ದೆ ಹೇಳಮ್ಮ ಈ ಕಥೆಯು ಕಾಣಿ ನಾವು ಅಂತ ಹೇಳಿದ್ರೆ ಮನೆಯೊಳಗೆ ಕತ್ಲಿ ತುಂಬಿಕೊಂಡು ಹೊರಗಡೆ ಬೆಳಕು ಹುಡುಕ್ತಾ ಇತ್ತು ಅಂದರೆ ಇಲ್ಲಿ ಅಂತರಂಗದ ಕತ್ಲಿ ತುಂಬಿಕೊಂಡು ಹೊರಗಿನ ಬೆಳಕಿಗೆ ನಾವು ಆಸೆ ಪಡ್ತಾ ಇತ್ತು ಎಂಬುದು ಇಂಥ ನೋಡಿ ಇಂಥ ಕಥೆಯಲ್ಲೆಲ್ಲ ಒಂದು ಒಳ್ಳೊಳ್ಳೆ ಸಂದೇಶ ಒಂದೊಳ್ಳೆಯ ನೀತಿಗಳು ಇಂಥ ಕಥೆ ತುಂಬ ಇತ್ತು ಎಂಥವ್ರು ನಿಮಗೆ ಇಂಥ ಕತೆ ಗೊತ್ತಿದ್ದರೆ ಎಲ್ಲಾದರೂ ಕೇಂಡಿದ್ರೆ ನಮ್ಗೆ ಕಳಿಸ್ಕೊಡಿ ನಾವು ಅದನ್ನು ನಾವು ಹಾಗೆ ಹೇಳ್ದಂಗೆ ಒಳ್ಳೆದಿದ್ದರೆ ನಾನೇ ಆ ಕತೆ ಪುನಃ ನಿಮ್ಮ ಹೆಸರು ಹೇಳ್ಕೊಂಡು ಆ ಕತೆ ಹೇಳ್ತಿ ಇಲ್ಲಾಂದ್ರೆ ನಾವು ಹೆಂಗೆ ಒಂದು ಬದಿ ಮೇಲೆ ಇಡುತ್ತೆ ಅದು ಬೇಕಾತ ಯಾವತ್ತಾರು ಯಾವುದು ಕೂಡ ನಾವು ಬಿಸಾಡುವಂಗಿಲ್ಲ ಎಷ್ಟೋ ಸಂಪ್ರದಾಯ ಎಷ್ಟೋ ಆಚರಣೆಗಳು ನಾವು ಇದು ಬೇಡ ಅಂತ ಹೇಳಿ ತೆಗೆದು ಬಿಸಾಡೋಕ್ಕಿಲ್ಲ ಅದನ್ನು ನಾವು ಇಟ್ಕೊಂಡ್ರೆ ಅದು ಯಾವತ್ತಾರು ಒಂದು ದಿವಸ ನಮಗೆ ಉಪಯೋಗ ಬರುತ್ತೆ ಹಾಗೆ ನಾವು ಅದನ್ನೆಲ್ಲ ಉಪಯೋಗ ಪಡಿಸ್ಕೊಂಡ್ರೆ ಅದು ಒಳ್ಳೆ ರೀತಿಯಲ್ಲಿ ಅದಕ್ಕೇನು ಸಂದೇಶ ನೋಡಿ ಈಗ ಎರಡು ಕತೆ ಕೇಳ್ರಿ ನೀವು ಮ್ಯಾಲ ನೋಟಕ್ಕೆ ಎಂತ ನಮ್ಗೆ ಕಾಣ್ತಿಲ್ಲ ಆದರೆ ಅದು ಸ್ವಲ್ಪ ಒಳಗೆ ಕತೆ ಒಳಗೆ ಹೋದ ಕೂಡಲೇ ನಮ್ಗೆ ಗೊತ್ತಾಯ್ತು ಅದರಲ್ಲಿ ಒಂದು ಒಳ್ಳೆಯ ಅರ್ಥ ಇತ್ತು ಅಂಥೇಳಿ ಕತೆ ಕೇಳೋದಕ್ಕೆ ತುಂಬ ಧನ್ಯವಾದ ನಿಮಗೆಲ್ಲರಿಗೆ ನಮಸ್ಕಾರ ಹೇಳ್ತಾ ಇದ್ದಿ ಇವತ್ತು ನಮ್ಮ ಕುಂದಾಪುರದ ಸುಪ್ರೀತ ಪುರಾಣಿಕರು ಏನು ತಕ ಬಂದಿರು ಅಂತ ಕಾಂಬ ಮತ್ತೆ ಭೇಟಿಯಪ್ಪ ಎಲ್ರಿಗೆ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ಬಿ ನಾನು ನಿಮ್ಮ ಸುಪ್ರೀತ ಪುರಾಣಿಕ ಈ ದಿನ ನಾನು ಭತ್ತ ಕುಟ್ಟಿ ಹ್ಯಾಂಗ್ ಅಕ್ಕಿ ಮಾಡ್ತರು ಆ ಭತ್ತದಿಂದ ಬಂದಂತಹ ತೌಡನೆ ಅಂತ ಮಾಡ್ತರು ಉಮೀನೆ ಅಂತ ಮಾಡ್ತರು ಎಲ್ಲದ್ರದ ಪರಿಚಯದ ಹೇಳ್ಕಂತ ಹಾಗೆ ಈ ಭತ್ತ ಕುಟ್ಟುತ್ತ ಮೊದಲೊಂದು ಭತ್ತ ಕುಟ್ಟು ಹಾಡಂದೇಳಿ ಪ್ರಚಲಿತದಲ್ಲಿ ಇದ್ದಿತ್ತು ಈ ಹಾಡನ್ನು ಬರ್ದಿಟ್ಟ ಹೇಳುವಂಥ ಹಾಡಲ್ಲ ಬರ್ಕಂಡು ಹೇಳುವಂಥ ಹಾಡಲ್ಲ ಬಾಯಿಂದ ಬಾಯಿಗೆ ಕಟ್ಕೊಂಡು ಹಾಡುವಂಥ ಹಾಡು ಈ ಹಾಡಿನ ತುಣುಕನ್ನು ಸಹ ಪರಿಚಯ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೆ ಇದು ವನಕೆ ನಮಗೆಲ್ಲ ವನಕೆ ಅಂದರೆ ಕುಟ್ಟುದಂದೇಳಿ ಲೆಕ್ಕ ಆದರೆ ಈ ವನಕೆಯಲ್ಲಿ ವಿಶೇಷ ಇತ್ತು ಇದೀಗ ಭತ್ತ ಕುಟ್ಟುದಾದರೆ ಈ ವನಕೆಗೆ ಎರಡು ಬದಿಗೂ ಬೇರೆ ಬೇರೆ ನಮ್ಮನೆ ಇತ್ತು ಇದೀಗ ಭತ್ತ ಕುಟ್ಟುದು ಇದು ಈ ಥರ ಟೊಳ್ಳಿದ್ದು ಈ ಥರ ಹುಲ್ಲಿರುತ್ತೆ ಇದಂದರೆ ಭತ್ತ ಕುಟ್ಟಿರೆ ಅಕ್ಕಿ ಜಜ್ಜಿ ಹೋಪಕ್ಕಾಗ ಸಿಪ್ಪೆ ಮಾತ್ರ ಬೇರೆ ಆಗ್ತಂದೇಳಿ ಈ ಥರ ಮಾಡಿ ಇರ್ತಾರೆ ಅದೇ ಇನ್ನೊಂದು ಬದಿಗೆ ಹಿಂಗೆ ಚಪ್ಪಟೆ ಇತ್ತು ಈ ಥರ ಇತ್ತು ಇದು ಅವಲಕ್ಕಿ ಕುಟ್ಟುಕಾರೆ ಈಗ ಸಮ ಮಾಡಿ ಅಕ್ಕಿ ಜಜ್ಜಿ ಅವಲಕ್ಕಿ ಮಾಡಿದ್ದಾರೆ ಭತ್ತ ಜಜ್ಜಿ ಅವಲಕ್ಕಿ ಮಾಡಿದ್ದಾರೆ ಈ ಥರ ಅದು ಜಜ್ಜಿ ನಮಗೆ ಅದು ಚಪ್ಪಟೆ ಆಯ್ಕು ಅದಕ್ಕೆ ಇದು ಬಾದಿ ಬೇಕಂದೇಳಿ ನಮಗೆ ಚಪ್ಪಟೆ ಇರುತ್ತೆ ಇದು ಈ ಬದಿ ಹಲ್ಲ ಅಕ್ಕಿ ಮಾಡ್ಕಾರೆ ಮೊದಲು ಮುಂಚೆ ಭತ್ತನ ಅಕ್ಕಿ ಮಾಡು ಹಿಂದಿನ ದಿನ ಕತ್ಲಾಪಷ್ಟೊತ್ತಿಗೆ ಒಂದು ಹರಿಗೆ ಮೊದಲೆಲ್ಲ ಹರಿಗೆ ಮಾಡ್ರೆ ಸಾಕು ಮನೆ ವಾರ್ತನೆಗೆ ಹರಿಯಲ್ಲಿ ಮಾಡ್ಕೊಂತಿದ್ರು ಹರಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಭತ್ತ ತುಂಬಿ ಆ ಭತ್ತ ಮುಳುಗುವಷ್ಟು ನೀರು ಹಾಕಿ ಒಂದು ಒಲೆ ಒಟ್ಟಿ ಬಿಡ್ಕ ಅಂದರೆ ಆ ನೀರು ಕಾದು ಬಿಸಿನೀರಾಗೆ ಆ ಭತ್ತ 8-10 ಗಂಟೆ ನೆನೀಕ ಮರುದಿನ ಬೆಳಗಿನ ಜಾಮವೆ ಎದ್ದು ಸಮ ಮಾಡಿ ಒಂದು 2 ಒಲೆ ಬೆಂಕಿ ಮಾಡ್ಕ ಆ ಸರಿ ಉರಿ ಮಾಡ್ಕ ಆ ಉರಿಯಾಗೆ ನೀರು ಕೊದ್ದು ಕೊತ ಕೊತ ಕೊದ್ದು ಭತ್ತ ಬೇಯಿಕತ್ತ ಬೆಂದ ಭತ್ತನ ಚಂದ ಮಾಡಿ ಬಾರ್ ಹಾಕ್ಕೊಣಕ್ಕೆ ಅಂದರೆ ಬಾರ್ ಅಂದರೆ ಈ ಬುಟ್ಟಿಗೆ ತೋಡಿ ತೆಗೆದ್ರೆ ಈ ಬಿದಿರು ಬುಟ್ಟಿ ಇರುತ್ತಲ್ಲ ಅದು ಸಗಣಿ ಒರೆಸದೇ ಇದ್ರೆ ಲೈಕ್ ಆತು ಯಾಕಂದರೆ ಸಗಣಿ ಒರೆಸಿದ್ರೆ ನೀರು ಇಳಿದು ಹೋತಿಲ್ಲ ಸಗಣಿ ಒರೆಸದೇ ಇದ್ದರೆ ನೀರು ಇಳಿದು ಹೋತ ಆ ಬಿದಿರು ಬುಟ್ಟಿಗೆ ತೋಡ್ಕೊಂಡು ಅಂಗಳಕ್ಕೆ ತಂದು ಲಾಯ್ಕ್ ಮಾಡಿ ತೆಳ್ಳಗೆ ಮಾಡಿ ಒಣಸಕ್ಕತ್ತು ಹಾಗೆ ಮಧ್ಯಾಹ್ನ ಆದಂಗೆ ಇನ್ನೊಂದ್ಸತಿ ಮಗ್ಚಿಕ್ಕತ್ತು ಅದನ್ನು ಹಾಗೆಯೇ 2 ದಿನ ಲಾಯ್ಕ್ ಮಾಡಿ ಒಣಸಿ ಮಗ್ಚಿ ಮಗ್ಚಿ ಒಣಸಕ್ಕತ್ತು 2 ಬಿಸಿಲಿಗೇನು ಜಾಸ್ತಿ ಬಿಸಿಲು ಹಾಕೋಕ್ಕಾಗ ಯಾಕಂದ್ರೆ ಅಕ್ಕಿ ಭತ್ತ ಕುಟ್ಟುತ್ತ ಪುಡಿಯತ್ತೆ ಹಂಗೆ 2 ಬಿಸಿಲು ಸಾಕು 2 ಬಿಸಿಲಾದ ಭತ್ತ ಇದೀಗ ಈ ಭತ್ತನ ತೆಗೆದು ಹೊಟ್ಟದೆ ಇದು ಭತ್ತ ಬೇರೆ ಮಾಡೋದೀಗ ಭತ್ತದಿಂದ ಅಕ್ಕಿ ಹ್ಯಾಂಗೆ ಮಾಡೋದು ಎಂಬುದನ್ನು ಈಗ ಬರಳಿಗೆ ಹಾಕಿ ಕುಟ್ಟಿ ನಮಗೆ ತೋರಿಸ್ತಾ ಇದ್ರು ಶೋಭಾ ಪುರಾಣಿಕರು ಹಾಗೆ ಸುವರ್ಣ ಉಪಾಧ್ಯಾಯರು ಕಾಂಬ ಹಂಗಾರೆ ಬನ್ನಿ ತಕ್ಕಂಡು ಭತ್ತನ ಇಂಥದ್ದೊಂದು ಕಲ್ಲಿನ ಮರಳಿಗೆ ಹಾಕಿ ಕುಟ್ಟುತ್ತಾ ಇದ್ರು ಈ ಕಲ್ಲಿನ ಮರಳು ಹಳಿ ಕಾಲದ ಮನೆಗೆಲ್ಲ ಇದ್ದೇ ಇರ್ತಿತ್ತು ಯಾಕಂದರೆ ಮೊದಲು ಹಳಿ ಮನೆಗೆ ಬೇಕಾಗ್ಬೋದು ಅಕ್ಕಿ ಆಯಿಲಿ ಅವಲಕ್ಕಿ ಆಯಿಲಿ ಮನೆಗೆ ತಯಾರು ಮಾಡ್ಕೊಂತಿದ್ರು ಈ ಕುಟ್ಟಕ್ಕೂ ಹಾಗೆ ಇಬ್ಬರು ಕುಕ್ ನಿಂತ್ಕೊಂಡು ಅಥವಾ 4 ಜನ ನಿಂತ್ಕೊಂಡು ಕುಟ್ಲಕ್ಕಿದ್ದನ್ನು ಆದರೆ ಒಂದು ಆನ್ಕಿ ಬೇಕು ಒಂದು ಆನ್ಕಿ ಪೆಟ್ಟು ಬಿದ್ದ್ರ ಮೇಲೆ ಇನ್ನೊಂದು ಆನ್ಕಿ ಪೆಟ್ಟು ಬರ್ಕು 4 ಜನ ಕುಟ್ಟದ ನನಗೆ ಒಂದೇ ಒಬ್ಬೊಬ್ಬರು ದಾರಗಳು ಒಬ್ಬೊಬ್ಬರು ಪೆಟ್ಟು ಬೀಳ್ತಾ ಹೋಯ್ಕತ್ತು ಇದಕ್ಕೊಂದು ಕೈ ಸಮ ಅಭ್ಯಾಸ ಬೇಕಾತ್ತು
ಹಾಗೆ ಈ ಕೆಲಸ ಮಾಡ್ತಾ ಆ ಕೆಲಸದ ಆಯಾಸ ಗೊತ್ತಾಗ ಅಂದೇಳಿ ಒಂದು ಪದ ಕಟ್ಕೊಂಡು ಹಾಡು ಅಭ್ಯಾಸ ಇದ್ದಿತ್ತು. ಆ ಹಾಡನ್ನು ಒಂದ್ಸತಿ ನೆನ್ಪು ಮಾಡ್ಕೊಂಬಲ್ದ. ಮದ್ದಿ ಗೋದಣ್ಣ ಬರ್ಲಿಲ್ಲ ಬಸುರ ಹೆಂಡತಿ ಮನೆಯಾಗೆ ಕೂಕಂಡ ಹೆದ್ದಾರಿ ಮನೆಯೋಳು ಹೆಗ್ಗಡ್ತಿ ನಮ್ಮಕ್ಕ ಮದ್ದಿಗೆ ದಾನ ಕೊಡುವಳು ಮಜ್ಜಿಗೆ ದಾನ ಕೊಡುವಳು ನಮ್ಮಕ್ಕ ಗೆಜ್ಜೆ ಕಾರ್ಮಗಿನ ಪಡೆದೂ ಅಟ್ಟಾಳೆ ತಿಂದಾಳೆ ಮತ್ತೆ ಸರಿಯಾಳೆ ಮಾಯಿಗೆ ಮೂಜ ಮುರಿದಾಳೆ ಅಕ್ಕ ತಾನ್ ಮಾಯ ಪೇನೆಂಬುದ ಮರಿತಾಳೆ ಇದೀಗ ಅರ್ಧೋಶಿ ಕುಟ್ಟಿ ಆಯ್ತು. ಇದನ್ನೀಗ ತೆಗೆದು ಗೇರ್ಕಲ್ದೆ ಗೇರ್ಕೊಂಡು ಪಾಲಿಶ್ ಮಾಡ್ಕ ಮತ್ತೆ ಮತ್ತೆ ವಾಪಸ್ ಒನ್ಕೆ ಹಾಕಕ್ ಅಲ್ದಾ ಪಾಲಿಶ್ ಅಂದ್ರೆ ಒನ್ಕೆ ಹಾಕಿ ಕುಟ್ಟಕ್ ಮತ್ತೆ ಗೇರ್ ಕಣಕ್ಕೆ ಈಗ ಒಂದ್ಸತಿ ಅಲ್ಲ ಇದ ಗೇರುದು ಹಿಂಗೆ ಒಂದು ಗೇರ್ಸಿಗೆ ಹೈಕೊಂಡು ಗೇರುದು ಇದನ್ನ ಇದ್ರ ಗೇರ್ ಅಷ್ಟೊತ್ತಿ ಒಂದು ಶಬ್ದ ಬತ್ತ ಒಂದು ಇದಿತ್ತು ತಮಾಷೆ ಓದದ್ದು ಒಂದು ಬದಲು ನಾನು ಹೆಂಡತಿ ಅಬ್ಬಿ ಮನೆಗೆ ಹೋಯ್ದು ನಂಬ್ರ ಆಗ್ಲಿಗೆ ಗಂಡ ಗೇರ್ದಾಮ್ರ ಅಕ್ಕಿ ಅಂತದ್ದು ಅಷ್ಟೊತ್ತಿಗೆ ಅವು ಬಂದು ಕುಳು ಒಂದು ಹೇಳ್ದಾಮ್ರ ಅಲ್ಲ ಮರೈತಿ ನೀ ಇಲ್ದಿದ್ದ ನಾ ಗೇರುದು ಗೇರ್ದೆ ಮರೈತಿ ಯಾರು ನೀ ಒಂದು ಸೌಂಡ್ ಮಾಡ್ತಿದ್ದೆ ಕಣ ಸೌಂಡ್ ಬರಲೇ ಇಲ್ಲ ನಾ ಗೇರು ಅಷ್ಟೊತ್ತಿಗೆ ಆ ಪಟ್ ಪಟ್ ಬಡುದು ಎತ್ತಾಕಿ ಹೋಯ್ದೆ ಕೆಂಡಾಮ್ರ ಅದಕ್ಕೆ ಹೆಂಡತಿ ಹೇಳ ಅಯ್ಯೋ ದೇವ್ರೆ ಅದು ಪಟ್ ಪಟ್ ಬಡುದಲ್ಲ ಮಾರ್ರೆ ಗೇರ್ಸಿ ಗೇರು ಅಷ್ಟೊತ್ತಿ ನಮ್ಮ ಕೈಯೇ ನಾವು ಬಡ್ಕಂಬ್ದ ನಿಮಗಷ್ಟು ಗೊತ್ತಿಲ್ಲದೆ ಗೇರು ಹೊರಟದ್ದ ಅಂದ್ರಮ್ರ ಹೀಗೆ ಗೇರು ಶಬ್ದಕ್ಕೂ ಒಂದು ಹಾಸ್ಯ ಮಾಡ್ತಿದ್ರು ನಮ್ಮ ಹಿಂದಿನವರು ಎಷ್ಟು ಲೈಕ್ ಇತ್ತಲ್ದೆ ಇದು ಗೇರುದು ಕಾಂಬಕ್ಕೆ ನಮಗೆ ಶುಲಭಾಯಿ ಕಂಡ್ರು ಇದಕ್ಕೂ ಹಾಗೆ ಮಾಡೋಷ್ಟೊತ್ತಿಗೆ ಒಂದು ಆನ್ಕಿ ಬೇಕು ಗೇರುಕ್ಕೂ ಈಗ ಗೇರ್ಕೊಂಡು ಆ ಹೊಟ್ಟನ್ನೆಲ್ಲ ಬೇರೆ ಮಾಡ್ಕೊಂತ ಇದ್ರು ಗೇರ್ದಂಗ ಆ ಹೊಟ್ಟು ಹಾರಿ ಹೊತ್ತು ಕಣೆ ಬಡ್ದಂಗು ಆ ಬಡ ಫೋರ್ಸಿಗೆ ಆ ಹೊಟ್ಟು ಹಾರಿ ಹೊತ್ತು ಇದೀಗ ಗೇರಿ ಹೊಟ್ಟೆಲ್ಲ ಹಾರಿಸ್ಕೊಂಡಿದ್ರು ಸಾಧಾರಣ ಒಂದು ಅರ್ಧೋಶಿ ಇದು ಅಕ್ಕಿ ಆಯ್ತು ಇದು ಪಾಲಿಶ್ ಇಲ್ಲದ ಅಕ್ಕಿ ಅಂದರೆ ಹಿಂಗಾತು ಒಂದ್ಸತಿ ವಾನ್ಕಿ ಹಾಕಿ ಕುಟ್ಟಿ ಆ ಸಿಪ್ಪೆನ ಮಾತ್ರ ಬೇರೆ ಮಾಡೋದು ಉಮೀನ್ ಬೇರೆ ಮಾಡೋದು ಇದೀಗ ಪಾಲಿಶ್ ಇಲ್ಲದ ಅಕ್ಕಿ ಈ ಅಕ್ಕಿನೂ ಉಂಬೋರಿದ್ರು ಆರೋಗ್ಯಕ್ಕೆ ಭಾರಿ ಒಳ್ಳೇದಂತ ಹೇಳಿ ಈಗ ಮತ್ತೊಪಾಸ್ ಇದ್ರ ಉಪಯೋಗ ಮಾಡೋರು ಇದ್ರ ಪಾಲಿಶ್ ಇಲ್ಲದ ಅಕ್ಕಿ ಇದು ಬಾಯಿಗೆ ಒಂಚೂರು ರುಚಿ ಕಮ್ಮಿ ಆಯ್ತು ಅರೆ ಶುಗರ್ ಇಪ್ಪೋರಿಗೆಲ್ಲ ಭಾರಿ ಒಳ್ಳೇದು ಎಂತಕ್ಕಂದ್ರೆ ಇದರೊಳಗೆ ಈ ಫೈಬರ್ ಕಂಟೆಂಟ್ ಇರುತ್ತೆ ಆ ತೌಡಿದು ಹಾಗಾಗಿ ಅದನ್ನು ಹಾಗೆ ಉಪಯೋಗಿಸೋಕೆ ಒಳ್ಳೇದಂತ ಹೇಳಿ ಕೆಲವರು ಔಷಧ ಗುಣ ಇತ್ತಂತೇಳಿ ಈಗ ವಾಪಸ್ ಈ ಅಂಗಿ ಅಕ್ಕಿನ ಉಂಬಕ್ಕೆ ಶುರು ಮಾಡಿದ್ರು ಇತ್ತೀಚೆಗೆ ಇದು ಮತ್ತೊಪಾಸ್ ಪ್ರಚಲಿತಕ್ಕೆ ಬತ್ತಾ ಇತ್ತು ಇದೀಗ ಎರಡನೇ ಕುಟ್ಟು ತೈಪದು ಪಾಲಿಶ್ ಮಾಡೋದು ಅಕ್ಕಿನ ಮೇಲಿನ ತೌಡು ಅಂಶ ತೆಗೆದು ಪಾಲಿಶ್ ಮಾಡೋದು ಇದೀಗ ಅನ್ಪಾಲಿಶ್ ಅಕ್ಕಿನ ಪಾಲಿಶ್ ಅಕ್ಕಿ ಮಾಡೋದು ಹೆಂಗೆ ಅಂತ ಕಾಂಬ ಮತ್ತೊಪಾಸ್ ಕುಟ್ಟುತ್ತಾ ಇದ್ರು ಇದೀಗ ನಿಮ್ಮ ಮಕ್ಕಳಾಟಿಕೆ ಈ ಭತ್ತ ಕುಟ್ಟುತ್ತಾ ಇದ್ದಿದ್ರಿ ಅಲ್ದಾ ಮಕ್ಕಳಾಟಿಕೆ ಅಲ್ಲ ಸುಮಾರಿ ಪ್ರಾಯ ಬಪ್ಪನಕ್ಕೆ ನಿಮ್ಮ ಮನೆಗೆ ಈ ಬೇಸಾಯ ಇದ್ದಿತ್ತು ಅಮ್ಮನ ಮನೆ ಭತ್ತ ಬೀಸಿ ಮನೆಯಲ್ಲ ತುಳಿತಿತ್ತು ಅವ್ರನ್ನ ಅಕ್ಕಂಡು ಅವ್ರ ಜೊತೆಗೆ ನಾವು ಸಹ ಅವ್ರ ಜೊತೆಗೆ ಒಂಕೆ ಹಾಕ್ತಿತ್ತು ಅಷ್ಟೊತ್ತಿಗೆಲ್ಲ ಆಳಿಗೆಲ್ಲ ಬರ್ಗಲ್ ಇರ್ಲಿ ಒಟ್ಟಿಗೆ ಎಷ್ಟು ಮೂರ್ನಾಲ್ಕು ಜನನು ಒನಕೆ ಹಾಕು ಬರ್ತಲ್ದ ಇದು ಜನ ತುಳಿಸಿತ್ತು ನಾವು ಹಾ ಒಬ್ರು ಗೇರಕ್ಕೆ ನಾಲ್ಕು ಜನ ಒನಕೆ ಹಾಕೋಕೆ
ಮೂರು ಜನ ಕೆಲಸದವ್ರು, ನಾನೊಬ್ರು. ನಮ್ಮ ಅಮ್ಮನ ಮನೆ ತುಂಬಾ ವ್ಯಾಸ ಇದ್ದಿತ್ತು, ಮನೆಯಲ್ಲೇ ಮಾಡಿ ಬೇಯಿಸ್ತಿದ್ರು ಅಪ್ಪ ಅಮ್ಮ, ಭತ್ತ ಬೇಯಿಸಿ ಒಣಸಿ ಎಲ್ಲ ಮಾಡ್ತಿದ್ರು. ನಾವು ಕೆಲಸ ಜೊತೆ ತುಳಿ ಭತ್ತ ಹಿಂಗೆ ಅಂತೆ ತುಳಿದ್ರು. ಈ ಅವಲಕ್ಕಿ ಮಾಡಿದವ್ರು ಹಿಂಗೆ ಇದೀಗ ಅವಲಕ್ಕಿ ಮಾಡ್ತಾರೆ? ಅವಲಕ್ಕಿ ಮಾಡಿದ್ರೆ ಹಿಂಗಲ್ಲ, ಭತ್ತನ ಒಂದು ಮಣ್ಣಿನ ಹಂಚಲ್ಲಿ ಹೊರಿಯುದು, ಆಮೇಲೆ ನೆನ್ಸ್ಕೊಂಡು ಫಸ್ಟ್ ಭತ್ತನ ಮುಂಚಿನ ದಿವಸ ರಾತ್ರಿ ನೆನ್ಸ್ಕೊಂಡು ಆಮೇಲೆ ಬಾರ್ ಹಾಕೊಂಡ್ಕದಲ್ಲ, ಆಮೇಲೆ ಮಡಕೆಯಲ್ಲಿ ಹುರಿಯೋದು, ಒಲೆ ಬೆಂಕಿ ಮಾಡಿ ಮಡಕೆಯಲ್ಲಿ ಹುರಿಯೋದು. ಹುರಿದು ಅದು ಬಿಸಿ ಬಿಸಿನೇ ಕುಟ್ಟೋದು, ಅದು ಒಂದಕ್ಕೆ ಬೇರೆ ಥರ ಬಾರ್ ಹಾಕೊಂಡು ಹೊರಿಯೋದು, ವದ್ವದೇ ಪಷ್ಟತ್ತಿಗೆ ಹೊರಿಯೋದು, ವದ್ವದೇನೆ ಹೊರಿಯೋದು. ಅದು ಪಟ 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 ಸೌಂಡ್ ಗೊಪ್ಪು ಪರಳಿಗೆ ಹಾಕೊಂಡು ಕುಟ್ಟೋದು. ಅದು ಹಲ್ಲು ಬೇರೆ ಥರ, ಅಂದ್ರೆ ಆ ಹಲ್ಲು ನಾಗ ನಾ ಪರಿಚಯ ಮಾಡಿ ಕೊಟ್ಟಿದ್ದೆ. ಅದನ್ನ ಹಿಂಗ್ ಕುಟ್ಟೋದಲ್ಲ, ಎರಡೂ ಕೈಯಲ್ಲಿ ಕುಟ್ಟೋದು. ಇದು ನಾವೀಗ ಒಂದ್ ಕೈ ಬಿಟ್ಟು ಇದು ಜಾರಿಸಿ ಜಾರಿಸಿ ಕುಟ್ಟತ್ತಿದ್ರಿ ನೀವೀಗ? ಎರಡೂ ಕೈಯಲ್ಲಿ ಕುಟ್ಟು. ಅದು ಅಂದ್ರೆ ಚಟ್ಟಾಯ್ಕ ಅದು ಚಟ್ಟಾಯಿ ಬೇರೆ ಅವಲಕ್ಕಿ ಪುಡಿ ಆತಿಲ್ಲ. ಎರಡನೇ ಮತ್ತೊಪಾಸ್ ಕೊಟ್ಟಿದ್ಮೇಲೆ ಈ ಥರ ಬಂತು. ಈಗ ಅವ್ಕೆ ಕಲರ್ ಒಂಚೂರು ಒಂಚೂರು ಆ ಪುಡಿ ಕಲರ್ ಹೋಯ್ ಸ್ವಲ್ಪ ಈಗ ಬಿಳಿ ಕಲರ್ ಬಂತು. ಇದ್ರಾಗೀಗ ಗೇರಿ ತೌಡನ್ನು ಬೇರೆ ಮಾಡ್ಕಿದ್ದೇನೆ. ಈಗ ತೌಡು ಬರ್ತಿದ್ರೆ ಹಾಂ ಅದನ್ನು ಬೇರೆ ಮಾಡ್ಕಲ್ದ. ಇದು ಫಸ್ಟಿಗೆ ಕುಟ್ಟಿದಾಗ ಬಂದ ಉಮಿ. ಇದನ್ನು ಒಲೆಗೆಲ್ಲ ಕಾವು ಜಾಸ್ತಿ ಬಪ್ಪಕ್ಕಂದೇಳಿ ಇದನ್ನು ಒಲೆಗೆ ಹಾಕ್ತರು, ಅದು ಬಿಟ್ಟರೆ ಬೇರೆ ಉಪಯೋಗ ಇದ್ರಾಗಿಲ್ಲ. ಸಗಣಿ ಬೆರಣಿ ಮಾಡೋಷ್ಟೊತ್ತಿಗೆಲ್ಲ ಉಪಯೋಗಿಸ್ತಾರೆ ಇದನ್ನು. ಅಂದರೆ ಬೆರಣಿ ಹಾಕೋದು ಉದ್ದೇಶ ಅಷ್ಟೇ, ಕಾವು ಜಾಸ್ತಿ ಬತ್ತು ಒಲೆ ಉರಿ ಲಾಯ್ಕ ಬತ್ತು ಕಾವು ಜಾಸ್ತಿ ಬೇಗ ನೀರು ಕಾಯ್ತು ಅಂದೇಳಿ ಮೊದಲೆಲ್ಲ ಒಲೆ ಉಪಯೋಗಿಸ್ತಾ ಹಂಡೆಗೆಲ್ಲ ಹರಿಯಾಗಿ ನೀರು ಕಾಸ್ತಾ ಇದನ್ನು ಉಪಯೋಗಿಸ್ತಿದ್ರು. ಬೆರಣಿ ತಟ್ಟತೆ ಇದನ್ನು ಮಿಕ್ಸ್ ಮಾಡಿ ಬೆರಣಿ ತಟ್ಟಿ ಹಾಕ್ತಿದ್ರು. ಇದೀಗ ತೌಡು, ಇದನ್ನು ಅಕ್ಕಚ್ಚಿಗೂ ಹಾಕ್ತರು, ದನಿಗೆ ಬಾಯರು ಹಾಕೋ ಬಾಯರು ಹಾಕೋರು ಅಕ್ಕಚ್ಚಿಗೂ ಮಿಕ್ಸ್ ಮಾಡಿ ಹಾಕ್ತರು ದನಿಗೆ ಒಳ್ಳೆದಂದೇಳಿ. ಅಲ್ಲದೆ ಇದ್ರಾಗೆ ಎಣ್ಣೆ ತೆಗಿತರು, ತೌಡಿನ ಎಣ್ಣೆ ಅಂದೇಳಿ ಬತ್ತು ರೈಸ್ ಬ್ರ್ಯಾನ್ ಆಯಿಲ್ ಅಂಥೇಳಿ ಆ ಎಣ್ಣೆ ಮಾಡ್ತಿ ಇದ್ರಾಗೆ. ಇದಕ್ಕೆ ಉಪಯೋಗ ಆಗ್ತಿದ್ದು ಇದು ಇದು ಆ ಪಾಲಿಷ್ ಅಕ್ಕಿ ಮೇಲಿದ್ದದ್ದು ಏನು ಪಾಲಿಷ್ ಅದನ್ನು ತೆಗೆದು ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಹಂಗೆ ಇದರಲ್ಲ ಎಣ್ಣೆ ತೆಗಿದು ಮಾಡ್ತಾರೆ ಇದನ್ನು. ಇದೀಗ ತಯಾರಾದ ಅಕ್ಕಿ ಕುಟ್ಟಿ ತಯಾರಾದ ಭತ್ತ ಕುಟ್ಟಿ ತಯಾರಾದ ಅಕ್ಕಿ, ಇದನ್ನು ಇನ್ನೀಗ ಅನ್ನಗಿನ್ನ ಮಾಡಿ ಊಟ ಮಾಡೋಕ್ಕೆ ಉಪಯೋಗಿಸ್ಲಕ್ಕ. ಇದೊಂದು ಹಳೆ ನೆನಪು ನಿಮ್ಮದು, ಅದನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರಿ, ಹಾಗೆ ನಮ್ಮ ವೀಕ್ಷಕರಿಗೆ ಅದನ್ನು ಮಾಡುವ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಿದ್ರಿ. ನಿಮಗೆ ಧನ್ಯವಾದ ಸುವರ್ಣ ಉಪಾಧ್ಯಾಯರಿಗೆ. ಹಾಗೆ ಕುಟ್ಟುವಲ್ಲಿ ಸಹಾಯ ಮಾಡಿದವರು ಶೋಭಾ ಪುರಾಣಿಕ್ ಅಂಥೇಳಿ, ನಿಮಗೂ ಕೂಡ ಧನ್ಯವಾದ. ಕಣ್ರಿ ಎಲ್ಲ ವೀಕ್ಷಕರೇ, ಹೇಗೆ ಭತ್ತದಿಂದ ಅಕ್ಕಿ ತಯಾರು ಮಾಡೋದನ್ನು ಅಂಬುದನ್ನು ಇದೊಂದು ಹಳೆಯ ನೆನಪು. ಈ ನೆನಪನ್ನು ನಿಮ್ಮ ಮುಂದೆ ತಪ್ಪು ಪ್ರಯತ್ನವನ್ನು ಮಾಡಿದ್ದೆ, ಮುಂದೆಯೂ ಕೂಡ ಇಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ, ಕಾಣ್ತಾ ಇರಿ. ನಮ್ಮ